ಕುಂದಗೂರಿನಿಂದ ತೇಕರಹಳ್ಳ ಗ್ರಾಮಕ್ಕೆ ತೆರಳುವ ಪ್ರಮುಖ ರಸ್ತೆಗಳು ಇಂದಿಗೂ ಡಾಂಬರ್ ರಸ್ತೆ ಕಂಡಿಲ್ಲ 30 ಅಡಿ ರಸ್ತೆಗಳು 8 ಅಡಿಗೆ ಬಂದು ನಿಂತಿವೆ ಎಂದು ಕೋಲಿ ಸಮಾಜದ ರಾಜ್ಯ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಆರೋಪವನ್ನು ಮಾಡಿದ್ದಾರೆ ಇನ್ನು ಒಂದು ವಾರದೊಳಗೆ ರಸ್ತೆ ಸಮಸ್ಯೆ ಪರಿಹರಿಸಬೇಕು ಇಲ್ಲವಾದರೆ ಮುಂಬರುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ಬಹಿಷ್ಕರಿಸಲು ಗ್ರಾಮಗಳ ಜನತೆಯ ಜೊತೆ ಸೇರಿ ಸಭೆಯನ್ನು ನಡೆಸಲಾಗುತ್ತೆ ಎಂದು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಉಮೇಶ್ ಕೆ ಮುದ್ನಾಳ್ ಕಿಡಿಕಾರಿದ್ದಾರೆ समस्या कुरितु ग्राम के तेरळि परिशीलने नडेसि मातनाडिद कोलि समाजद राज्य कार्यदर्शि उमेश के मुद्नाळ् अवरु ग्रामगळ अभिवृद्धिगे कोटिगट्टले हण अरिदु बरुत्तिद्रु रस्तेगे डांबर् इल्ल ई हण एल्लि होयितु यार मनेय रस्तेगे होगिदे एंदु प्रश्नेयन्न माडिद्दारे ई रस्तेयल्लि कल्लु मण्णु गुंडिगळल्लि कारुबार आगिदे श्रीमंतरु कारिनल्लि तेरळुवुदरिंद अवरिगे यावुदे समस्ये इल्ल ಆದರೆ ಬಡಜನರಿಗೆ ಕಷ್ಟವಾಗಿದ್ದು ಕೂಡಲೇ ರಸ್ತೆ ಅಗಲೀಕರಣ ಮಾಡಬೇಕು ರಸ್ತೆ ಸರಿಪಡಿಸಲು ಅಧಿಕಾರಿಗಳು ಜನಪ್ರತಿನಿಧಿಗಳು ನುಂಗಿದ ಹಣವನ್ನ ಮತ್ತೆ ವಾಪಸ್ ತಂದು ಹಾಕಬೇಕು ಇನ್ನು ಒಂದು ವಾರದೊಳಗೆ ರಸ್ತೆ ಸಮಸ್ಯೆ ಬಗೆಹರಿಸಬೇಕು ಇಲ್ಲವಾದರೆ ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನ ಬಹಿಷ್ಕರಿಸಲು ಗ್ರಾಮಗಳ ಜನರೊಂದಿಗೆ ಸಭೆಯನ್ನ ನಡೆಸಲಾಗುತ್ತೆ ಎಂದು ಉಮೇಶ್ ಕೆ ಮುದ್ನಾಳ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ತೇಕಳಕ್ಕೆ ಹೋಗತಕ್ಕಂತ ಪ್ರಮುಖ ರಸ್ತೆ ಅದು ಸುಮಾರು ವರ್ಷಗಳಿಂದ ನಿರ್ಮಾಣ ಆಗಿರತಕ್ಕಂತ ರಸ್ತೆ ಕಾನೂನು ಪ್ರಕಾರ 30 ಫೀಟ್ ಇರಬೇಕು ಇದು ಏನಾಗಿದೆ ಅಂದ್ರೆ ಎರಡ ಬಲಭಾಗ ಮತ್ತೆ ಎಡಭಾಗದಲ್ಲಿ ಏನಪ್ಪ ಜಾಲಿ ಕಂಟಿಗಳನ್ನು ಚಾಚಿ ಇವತ್ತು 8 ಫೀಟ್ ಗೆ ಬಂದ ನಿಂತದ ಇವತ್ತು ಒಂದು ಎತ್ತಿನ ಬಂಡಿ ಹೋಯ್ತಂದ್ರೆ ಇನ್ನೊಂದು ಎತ್ತಿನ ಬಂಡಿ ಬರಂಗಿಲ್ಲ ಒಂದು ಟ್ರ್ಯಾಕ್ಟರ್ ಹೋಯ್ತ ರೈತರದ ಇನ್ನೊಂದು ಟ್ರ್ಯಾಕ್ಟರ್ ಬರಂಗಿಲ್ಲ ಮತ್ತೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಹೋಯ್ತು ಎತ್ತಿನ ಕಣ್ಣಿಗೆ ಆಗಲಿ ಮತ್ತೆ ಕಾರ್ಮಿಕರು ಯಾರನ್ನ ಗಾಡಿ ಹಾಕೊಂತಾರೋ ಕಣ್ಣಿಗೆ ಮುಳ್ಳು ತಗಲು ಸಂಭವ ಅದ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದು ಇಲ್ಲದಂತ ಅದ ಇದನ್ನ ಯಾರ್ಯಾರು ಮಾಡಿದ್ರು ಎಲ್ಲೆಲ್ಲಿ ದುಡ್ಡು ಲೂಟ್ ಹೊಡಿತಾರ ಗೊತ್ತಿಲ್ಲ ಇದಕ್ಕೆಲ್ಲ ರಾಜಕಾರಣಿಗಳು ನಿರ್ಲಕ್ಷ್ಯ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಕಾರಣ ಸಾಕಷ್ಟು ಹೇಳ್ತಾರೆ ಪತ್ರಿಕೆದಾಗ ಅಷ್ಟು ಹಣ ಬಿಡುಗಡೆ ಆಗಿದೆ ರಸ್ತೆ ಸುಧಾರಣೆಗೆ ಅಂತಾರೆ ಎಲ್ಲಿ ಅದ ಏನು ಸುಧಾರಣೆ ಆಗಿಲ್ಲ ಏನದಂದ್ರೆ ರಾಜಕಾರಣಿಗಳು ಅಧಿಕಾರಿಗಳು ಸುಧಾರಣೆ ಆಗ್ಯಾರ ಅವರು ಅವರೇ ಉಂಡು ಉಂಡು ಕೇಸಿ ಆರಾಮಾಗಿದ್ರು ದಿನನಿತ್ಯ ಓಳಿ ಉಣ್ತಾರ ಅವರು ಇವರು ನರಕಾತನ ಅಂತ ಕಾರ್ ಪುಡಿ ರೊಟ್ಟಿ ತಿಂತಕ್ಕಂತ ಪರಿಸ್ಥಿತಿ ಗ್ರಾಮೀಣ ಭಾಗದ ಜನರದಾಗದು ಈ ಸಂದರ್ಭದಲ್ಲಿ ದೇವಪ್ಪ ಯಲ್ಲಪ್ಪ ಅನಿಲ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ